ಸ್ಯಾಂಡಲ್ವುಡ್ ನಟ ರಕ್ಷಿತ್ ಶೆಟ್ಟಿ ಅಭಿನಯದ 727 ಚಾರ್ಲಿ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. 2022 ಜೂನ್ 10 ರಂದು 727 ಚಾರ್ಲಿ ಸಿನಿಮಾ ರಿಲೀಸ್ ಆಗಿ ಪರ ಭಾಷೆಗಳಲ್ಲೂ ಸಖತ್ ಸದ್ದು ಮಾಡಿತು. ಧರ್ಮ ಹಾಗೂ ಚಾರ್ಲಿ ನಡುವಿನ ಪ್ರೀತಿ ಹಾಗೂ ಬಂಧ ಕಂಡು ಪ್ರೇಕ್ಷಕರು ಚಿತ್ರಮಂದಿರಗಳಲ್ಲಿ ಕಣ್ಣೀರು ಹಾಕಿದ್ರು. ಮನಮುಟ್ಟುವ ಕಥೆಯನ್ನು ತೆರೆ ಮೇಲೆ ತಂದ ರಕ್ಷಿತ್ ಅಂಡ್ ಟೀಮ್ ಗೆದ್ದು ಬೀಗಿತ್ತು. ಸಿನಿಮಾ ಬಳಿಕ ಚಾರ್ಲಿ ಕೂಡ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ. ಪ್ರೇಕ್ಷಕರ ಮನಗೆದ್ದ ಮುದ್ದಿನ ನಾಯಿ ಚಾರ್ಲಿ ಇದೀಗ ಗುಡ್ ನ್ಯೂಸ್ ನೀಡಿದೆ. 6 ಮರಿಗಳಿಗೆ ಜನ್ಮ ನೀಡಿದೆ. ಸಿನಿಮಾ ಕೆಲಸದಲ್ಲಿ ಬ್ಯುಸಿ ಆಗಿರುವ ನಟ ರಕ್ಷಿತ್ ಶೆಟ್ಟಿ ಮುದ್ದಿನ ಚಾರ್ಲಿ ಹಾಗೂ ಮರಿಗಳನ್ನು ನೋಡಲು ಮೈಸೂರಿಗೆ ಓಡೋಡಿ ಬಂದಿದ್ದಾರೆ. ಚಾರ್ಲಿ ಜೊತೆ ಕೆಲಕಾಲ ಕಳೆದಿದ್ದಾರೆ. ನಟ ರಕ್ಷಿತ್ ಶೆಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಬಂದು ಖುಷಿ ಹಂಚಿಕೊಂಡ್ರು. ಲೈವ್ ಬರಲು ಒಂದು ಕಾರಣ ಕೂಡ ಇದೆ. 727 ಚಾರ್ಲಿ ಸಿನಿಮಾ ಬಿಡುಗಡೆ ಆಗಿ 2 ವರ್ಷ ಕಳೆದಿದೆ. ಸಿನಿಮಾವನ್ನು ಜನ ತುಂಬ ಇಷ್ಟಪಟ್ರು. ಸಿನಿಮಾ ಬಿಡುಗಡೆ ಆಗಿ ಇಷ್ಟು ಸಮಯ ಆದರೂ ನಮ್ಮ ಮನದಲ್ಲಿ ಒಂದು ವಿಚಾರ ಇತ್ತು. ಒಂದು ವೇಳೆ ಚಾರ್ಲಿ ತಾಯಿಯಾದರೆ ಈ ಜರ್ನಿಗೆ ಪೂರ್ಣ ಆಗುತ್ತೆ. ಈ ವಿಚಾರವನ್ನು ನಿರ್ದೇಶಕ ಕಿರಣ್ ರಾಜ್ ಅವರು ಮೊದಲೇ ಹೇಳಿದ್ದರು. ಅದನ್ನು ಕೇಳಿದ ಬಳಿಕ ಚಾರ್ಲಿ ತಾಯಿಯಾಗಬೇಕು ಅಂತ ನಾನು ಕೂಡ ಕಾದಿದ್ದೆ. ಪ್ರಮೋದ್ ಅವರಿಗೆ ಆಗಾಗ ಫೋನ್ ಮಾಡಿ ನಾನು ವಿಚಾರಿಸುತ್ತಲೇ ಇದ್ದೆ. ಪ್ರಮೋದ್ ಕೂಡ ಚಾರ್ಲಿಗೆ ವಯಸ್ಸಾಯ್ತು ಸಾಧ್ಯತೆ ಕಡಿಮೆ ಎನ್ನುತ್ತಿದ್ದರು. ಕೊನೆಗೂ ನಮಗೆ ಗುಡ್ ನ್ಯೂಸ್ ಸಿಕ್ಕಿದೆ ಎಂದು ರಕ್ಷಿತ್ ಶೆಟ್ಟಿ ಹೇಳಿದ್ದಾರೆ. ನಾವು ಚಾರ್ಲಿ ಮರಿಗಳಿಗೆ ಜನ್ಮ ನೀಡುವ ದಿನಕ್ಕಾಗಿಯೇ ಕಾಯ್ತಿದ್ವಿ. ಅಚ್ಚರಿ ಎಂಬಂತೆ ಮೇ 9 ರಂದು ಚಾರ್ಲಿ 6 ಮರಿಗಳಿಗೆ ಜನ್ಮ ನೀಡಿದೆ. ಸುದ್ದಿ ತಿಳಿಯುತ್ತಿದ್ದಂತೆ ನಾನು ಚಾರ್ಲಿ ಮತ್ತು ಮರಿಗಳನ್ನು ನೋಡಲು ನಾನು ಮೈಸೂರಿಗೆ ಬಂದಿದ್ದೇನೆ ಎಂದು ನಟ ರಕ್ಷಿತ್ ಶೆಟ್ಟಿ ಹೇಳಿದರು. ರಕ್ಷಿತ್ ಶೆಟ್ಟಿ ಅವರು ಲೈವ್ನಲ್ಲಿ ಅಭಿಮಾನಿಗಳಿಗೆ ಚಾರ್ಲಿ ಮತ್ತು ಅದರ ಮರಿಗಳನ್ನು ತೋರಿಸಿದ್ದಾರೆ. 6 ಮರಿಗಳ ಪೈಕಿ 5 ಹೆಣ್ಣು ನಾಯಿ ಮರಿ ಹಾಗೂ 1 ಗಂಡು ನಾಯಿ ಮರಿ ಎಂದು ಹೇಳಿದರು.